ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬಿಕ್ತಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿ ಜೆ ಪಿಯ ಭದ್ರಕೋಟೆಯನ್ನು ಭೇದಿಸ್ತಾರ ಅಂಜಲಿ ಲಿಂಬಾಳ್ಕರ್ ನಮಸ್ಕಾರ ಸ್ನೇಹಿತರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಅನಂತಕುಮಾರ್ ಹೆಗಡೆ ಹಿಂದೂ ಫಯರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಅವರಿಗೆ ಟಿಕೆಟ್ ಮಿಸ್ ಆದ ಹಿನ್ನೆಲೆ ವಿಶ್ವೇಶ್ವರ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಕರ್ನಾಟಕದ ಸ್ಪೀಕರ್ ಆಗಿರತಕ್ಕಂಥ ವಿಶ್ವೇಶ್ವರ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ವಿತ್ತರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ನಿಂದ ಖಾನಾಪುರದ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಸ್ಥಾನವನ್ನು ಕೊಡಲಾಗಿದೆ ಇಬ್ಬರ ನಡುವೆ ಬಹುದೊಡ್ಡ ಪೈಪೋಟಿ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ ಒಂದಷ್ಟು ಜನ ವಿಶ್ವೇಶ್ವರ ಹೆಗಡೆಯವರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಬಹಳಷ್ಟು ಜನ ಬೇಸರವನ್ನು ಇದ್ದಾರೆ ಜೊತೆಗೆ ಒಂದಷ್ಟು ವಿರೋಧವೂ ಕೂಡ ಇದೆ ಹಾಗೆಯೇ ಅಂಜಲಿ ನಿಂಬಾಳ್ಕರ್ ಅವ್ರಿಗೂ ಕೂಡ ಒಂದಷ್ಟು ವಿರೋಧವೂ ಕೂಡ ಇದೆ ಈ ವಿರೋಧ ಪರದ ನಡುವೆ ಗೆದ್ದು ಬೀಗುವವರು ಯಾರು ಅಂತಕ್ಕಂಥದ್ದು ಮೊದಲನೇದಾಗಿ ವಿಶ್ವೇಶ್ವರ ಹೆಗಡೆಯವರ ವಿಷಯಕ್ಕೆ ಬರೋದಾದರೆ ವಿಶ್ವೇಶ್ವರ ಹೆಗಡೆಯವರು ಸ್ಪೀಕರ್ ಆಗಿದ್ದರು ಒಂದು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ ಅನಂತಕುಮಾರ್ ಅವರ ಜೊತೆ ಚರ್ಚೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲ ಒಂದು ಕಡೆ ಅನಂತಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಸಾಕಷ್ಟು ಜನ ಬಿ ಜೆ ಪಿಗರಿಗೆ ಬೇಸರವನ್ನು ಉಂಟು ಮಾಡಿದೆ ಟಿಕೆಟ್ ಕೊಡಬೇಕಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಗಳಿಂದ ಬಿ ಜೆ ಪಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾಯಿದ್ದಾರೆ ಅಂತ ಅನ್ನೋ ಲೆಕ್ಕಾಚಾರದಲ್ಲೋ ಅಥವಾ ಇನ್ನೊಂದು ಕಾರಣದಲ್ಲೋ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಇಷ್ಟು ದಿನ ಸೇವೆನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಜೊತೆಗೆ ಸತತ ನಾಲ್ಕು ಬಾರಿ ಸಂಸದರಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥದ್ದು ಉತ್ತಮ ಆಡಳಿತವನ್ನು ನೀಡಿರತಕ್ಕಂಥದ್ದು ಜೊತೆಗೆ ಪ್ರಪ್ರಥಮ ಬಿ ಜೆ ಪಿಯ ಸಂಸದ ಅನ್ನೋ ಹೆಗ್ಗಳಿಕೆಗೂ ಅನಂತಕುಮಾರ್ ಪಾತ್ರ ಆಗಿರ್ತಕ್ಕಂಥದ್ದು ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಲೇವಡಿ ಮಾಡ್ತಾರೆ ಮೂಲ ಬಿ ಜೆ ಪಿಗರನ್ನು ಮೂಲೆ ಗುಂಪು ಅನ್ನೋ ಕೂಡ ಲೇವಡಿಯನ್ನು ಡಿ ಕೆ ಶಿವಕುಮಾರ್ ಈ ಹಿಂದೆ ಮಾಡಿದ್ರು ಎಲ್ಲ ಒಂದು ಕಡೆ ಅನಂತಕುಮಾರ್ ಹೆಗಡೆಯವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಭಾವನಾತ್ಮಕ ಸಂದೇಶವನ್ನು ಕಳಿಸಿ ತಮ್ಮ ಪಾಡಿಗೆ ತವಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕೊಟ್ಟ ಹಿನ್ನೆಲೆ ಅವರ ವಿರುದ್ಧ ಹಿಂದೂ ವಿರೋಧಿ ಅನ್ನೋ ಪೋಸ್ಟರ್ಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಮುಸ್ಲಿಂ ಬಾಂಧವರ ಜೊತೆ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದಂಥ ಹಳೇ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ರಾರಾಜಿಸ್ತಾ ಇದ್ದಾರೆ ಹಿಂದೂ ವಿರೋಧಿ ಕಾಗೇರಿ ಅನ್ನೋ ಪೋಸ್ಟರ್ಗಳು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ರಾರಾಜಿಸ್ತಾ ಇದೆ ಹಾಗಾಗಿ ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ ಇನ್ನು ಕಾಂಗ್ರೆಸ್ನಿಂದಲೂ ಕೂಡ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಖಾನಾಪುರದಲ್ಲಿ ಶಾಸಕಿಯಾಗಿದ್ದರು ಈ ಹಿಂದೆ ಅವರು ಈ ಹಿಂದಿನ ವಿಧಾನಸಭೆ ವಿಧಾನಸಭೆಯಲ್ಲಿ ವಿಠಲ್ ಹಲಗೇಕರ್ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿದರು ವಿಠಲ್ ಹಲಗೇಕರ್ ಅವರು ಐವತ್ತೇಳು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥ ನಿಂಬಾಳ್ಕರ್ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಟ್ಟಿರೋದು ಒಂದಷ್ಟು ಕಾಂಗ್ರೆಸ್ಸಿಗರಿಗೆ ಕಾಂಗ್ರೆಸ್ಸಿಗರಿಗೆ ಇಷ್ಟ ಇಲ್ಲದೆ ಇರತಕ್ಕಂಥದ್ದು ಉತ್ತರ ಕನ್ನಡದ ಅಧ್ಯಕ್ಷರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿ ಕೊಟ್ಟಿದ್ದರು ಇದರ ಎಲ್ಲದರ ನಡುವೆ ನಿಂಬಾಳ್ಕರ್ ಅವರಿಗೆ ಮನೆಯನ್ನು ಹಾಕಲಾಗಿದೆ ನಿಂಬಾಳ್ಕರ್ ಅವರು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೇನೆ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಒಟ್ನಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಿಂಬಾಳ್ಕರ್ ವರ್ಸಸ್ ಕಾಗೇರಿ ಈ ಇಬ್ಬರಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಅನ್ನೋದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನರು ತೀರ್ಮಾನ ಮಾಡಬೇಕಾಗಿದೆ ಸ್ನೇಹಿತರೆ ನೀವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ನಿಂಬಾಳ್ಕರ್ ವರ್ಸಸ್ ಕಾಗೇರಿ ಯುದ್ಧದಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಎನ್ನುವುದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು